kids? How are you? Hope all are fine, no? Very good. Have you done your morning routine, kids? Good. Again, I'm going to ask the same. It's a morning routine. Today we'll do one change. We'll start in Kannada. First class we'll go to Kannada class. Because morning routine both are same, no? Now in English and Hindi we are doing Kannada dalli kalthukondidivi. Correct alva? Morning routine. Ivattu nanu Kannada dalli helthini morning routine because that Kannada rhymes. Kannada rhyme adralli ide alva? Hagagi I'll start with Kannada. Kannada. Dinavu bega eda beku. Shall I write this one at least? Okay, I'm going to write. Dinavu. Bega eda beku. Early in the morning you have to get up. Then eddu hallu ujja beku. Eddu hallu ujja beku. Once you wake up you have to brush your teeth. Then ujji ukava ತೊಳೆಯಬೇಕು. ಉಜ್ಜಿ ಮುಖವ ತೊಳೆಯಬೇಕು. ಯು ಹ್ಯಾವ್ ಟು ವಾಶ್ ಯುವರ್ ಫೇಸ್. ದಿನವು ಸ್ನಾನ ಮಾಡ ಬೇಕು. ಬೇಗ ಯು ಹ್ಯಾವ್ ಟು ಟೇಕ್ ಯುವರ್ ಬಾತ್. ನೋ ನೀಡ್ ಟು ರೈಟ್ ಕಿಡ್ಸ್, ನೋ ಪ್ರಾಬ್ಲಮ್. ಜಸ್ಟ್ ಯು ಹ್ಯಾವ್ ಟು ಲರ್ನ್ ದಿಸ್ ಪೋಯಮ್. ಓಕೆ ರೈಟ್. ದಿನವು ಬೇಗ ಏಳಬೇಕು. ಎದ್ದು ಹಲ್ಲು ಉಜ್ಜಬೇಕು. ಉಜ್ಜಿ ಮುಖವ ತೊಳೆಯಬೇಕು. ದಿನವು ಸ್ನಾನ ಮಾಡಬೇಕು. Next, ದೇವರಿಗೆ ದೇವರಿಗೆ ನಮಸ್ಕರಿಸಿ ತಿಂಡಿಯನ್ನು ತಿನ್ನಬೇಕು. ದೇವರಿಗೆ ನಮಸ್ಕರಿಸಿ ತಿಂಡಿಯನ್ನು ತಿನ್ನಬೇಕು. ಯು ಹ್ಯಾವ್ ಟು ಪ್ರೇ ಫಾರ್ ದ ಗಾಡ್ ಅಂಡ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಓಕೆ ನೆಕ್ಸ್ಟ್. ಗುರುವಿಗೆ ನಮಸ್ಕರಿಸಿ ಗುರುವಿಗೆ ನಮಸ್ಕರಿಸಿ
ಶಾಲೆಯಲ್ಲಿ ಕಲಿಯಬೇಕು. ಇದೆಲ್ಲ ದಿನ ಹೇಳ್ಕೊಡ್ತಾ ಇದ್ದು ಕನ್ನಡದಲ್ಲಿ ಹುಟ್ಟಿದ್ರೆಸ್ ದಿನವೂ ಬೇಗ ಏಳಬೇಕು. ಡೈಲಿ ದೇ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎದ್ದು ಹಲ್ಲು ಉಜ್ಜಬೇಕು. ವಾಟ್ ಇಸ್ ದಟ್? ಎದ್ದು ಹಲ್ಲು ಉಜ್ಜಬೇಕು. ನೆಕ್ಸ್ಟ್ ಉಜ್ಜಿ ಮುಖವ ತೊಳೆಯಬೇಕು. ಉಜ್ಜಿ ಮುಖವ ತೊಳೆಯಬೇಕು. ವಿ ಹ್ಯಾವ್ ಟು ವಾಶ್ ಅವರ್ ಫೇಸ್. ದೆನ್ ದಿನವೂ ಸ್ನಾನ ಮಾಡಬೇಕು. ದಿನವೂ ಸ್ನಾನ ಮಾಡಬೇಕು. ಡೈಲಿ ವಿ ಹ್ಯಾವ್ ಟು ಟೇಕ್ ಅ ಬಾತ್. ದೇವರಿಗೆ ನಮಸ್ಕರಿಸಿ ತಿಂಡಿಯನ್ನು ತಿನ್ನಬೇಕು. ದೇವರಿಗೆ ನಮಸ್ಕರಿಸಿ ಮೀನ್ಸ್ ವಿ ಹ್ಯಾವ್ ಟು ಪ್ರೇ ಫಾರ್ ದ ಗಾಡ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ದೆನ್ ಗುರುವಿಗೆ ನಮಸ್ಕರಿಸಿ ಶಾಲೆಯಲ್ಲಿ ಕಲಿಯಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಗುರುವಿಗೆ? ಗುರುವಿಗೆ ಮೀನ್ಸ್ ಇಟ್ಸ್ ಟೀಚರ್ಸ್. ಟೀಚರ್ಸ್ ಯು ಹ್ಯಾವ್ ಟು ವಿಸ್ ಯುವರ್ ಟೀಚರ್ಸ್ ಅಂಡ್ ಯು ಹ್ಯಾವ್ ಟು ರೀಡ್ ಅಂಡ್ ರೈಟ್ ಇನ್ ಅ ಸ್ಕೂಲ್. ದೀಸ್ ಆರ್ ಯುವರ್ ಮಾರ್ನಿಂಗ್ ಆಕ್ಟಿವಿಟೀಸ್. ಲಾಸ್ಟ್ ಕ್ಲಾಸ್ ಆಲ್ಸೋ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಇಂಗ್ಲಿಷ್ ಕ್ಲಾಸಲ್ಲಿ. ವಾಟ್ ಈಸ್ ಆರ್ ಮಾರ್ನಿಂಗ್ ಆಕ್ಟಿವಿಟೀಸ್? ಅದರಲ್ಲೂ ಏನಿತ್ತು? ಯು ಹ್ಯಾವ್ ಟು ಬ್ರಷ್ ಯರ್ ಟೀತ್. ಅಲ್ಲಿಂದ ಮಾರ್ನಿಂಗ್ ಯು ಹ್ಯಾವ್ ಟು ವೇಕ್ ಅಪ್ ಅಂಡ್ ಯು ಹ್ಯಾವ್ ಟು ಬ್ರಷ್ ಯರ್ ಟೀತ್ ಇನ್ ಟರ್ನಿಂಗ್ ಯುವರ್ ಬುಕ್ ಅಂಡ್ ದೆನ್ ಯು ಹ್ಯಾವ್ ಟು ವಾಶ್ ಯುವರ್ ಫೇಸ್. ದೆನ್ ಟೇಕ್ ಅ ಬಾತ್, ಪ್ರೇ ಫಾರ್ ದ ಗಾಡ್ ಅಂಡ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ದೆನ್ ಯು ಹ್ಯಾವ್ ಟು ಥ್ಯಾಂಕ್ ಟು ಯುವರ್ ಟೀಚರ್ಸ್ ಅಂಡ್ ಯು ಹ್ಯಾವ್ ಟು ಗೋ ಟು ದ ಸ್ಕೂಲ್. ಕರೆಕ್ಟ್ ಅಲ್ಲ? ಸೇಮ್ ವಾಟ್ ವಿ ಆರ್ ಸೇಯಿಂಗ್ ಇನ್ ಅ ಮಾರ್ನಿಂಗ್ ರೊಟೀನ್. ಅದು ನಿಮಗೆ ಕನ್ನಡದಲ್ಲಿ ರೈಮ್ ಥರ ಇದೆ. ಈ ರೈಮ್ ನೀವು ಕಲ್ತ್ಕೊಬೇಕು. ನೋಡಿ, ಒಂದ್ಸಲ ನೋಡ್ಕೊಳ್ಳಿ. ನೋ ನೀಡ್ ಟು ರೈಟ್. ಯು ಹ್ಯಾವ್ ಟು ಸೇ ಇನ್ ಅ ಓರಲ್ ನೋಡಿ. ಡೋಂಟ್ ವರಿ, ನೋ ನೀಡ್ ಟು ರೈಟ್ ಇಟ್. ಓಕೆ ಕಿಡ್ಸ್? ಅಮ್ಮಗೆ ಹೇಳಿ, ಅಮ್ಮ ಇದನ್ನ ನೋಡ್ಕೊಂತಾರೆ, ಅಮ್ಮ ನಿಮಗೆ ಹೇಳಿಕೊಡ್ತಾರೆ. ಓಕೆನಾ? ವೆರಿ ಗುಡ್. ಶಾಲ್ ಐ ರೈಟ್ ದಿಸ್ ವನ್? ಓಕೆ, ನೌ ವಿಲ್ ಮೂವ್ ಆನ್ ಟು ರಿವಿಷನ್ ಆಫ್ ಲೆಟರ್ಸ್. ಏನೇನು ಹೇಳ್ಕೊಟ್ಟಿದ್ದೆ ನಾನು ಸೋಫಾ ನಿಮಗೆ ಲೆಟರ್ಸ್ ಅಲ್ಲಿ ಯಾವ್ದಾದ್ರು ಕತ್ಕೊಂಡಿದ್ದೀರ ನನಗೆ? ನಾವು ಈಗ ಫೋರ್ ಲೆಟರ್ಸ್ ನ ಕಲ್ತ್ಕೊಂಡಿವಿ. ಯಾವ್ದಾದ್ರು ಕರೆಕ್ಟ್ ಅಲ್ಲ? ಹಾಗೆ ಎಂದಂತು ಅಮ್ಮ.
ittige ee ili iruve ittige matte we can take one more example is indana indana means petrol like that okay ili iruve ittige indana and one more letter that is letter e this is e idu nimge e baruthe okay also e inda yavudu letter kattkondre naavu nene ige e ju e ju means swim e ju means swim next Iruli means onion. Onion. Okay, next. We'll take one more. Isha. Otherwise, Ishwara. Isha andre God. Itara namge estondu examples letter E nalli sigutte. I'm going to repeat once again. A. Amma. A. Appa. Read and write and you have to do
together and have your dinner. After that, you are going for sleep. Before you go to the bed, what you have to do? You have to brush your teeth. Okay, in that we have done some question conversation also. In that, what is the question conversation? What do you do as soon as you get up? In Mantiranimo, I brush my teeth as soon as I get up. Aven Mantiri, Edi Tashna, Abu, brush Mantiri. Second question is, why do you exercise? Yeah, you exercise Mantiriko. I exercise because it keeps me fit and strong. Now, exercise Mantiriko, Abu, fit and strong Mantiri. Okay, then what do you have for your breakfast? Amma yen breakfast maadidare adanna nu helbeku. I had breakfast. What is that? I have milk and bread for my breakfast. The last question is, at what time do you go to sleep? At what time do you go to sleep? The answer is, I go to sleep at 9 p.m. I will go to sleep at 9 p.m. This is the question composition. I've done my activities of the day in the last class. Today we are going to the new subject, that is your indoor games. Indoor games. Open page number 30 in Tell Me More book. Page in the Tell Me More book. Open page number 30. It's a indoor game. EVS. In EVS. Indoor. Indoor games. What is the meaning of indoor games? Yen indoor games antanta helidre? Indoor games means, very good. Good booklet. Indoor games antandre, we have to sit inside the house. Now what we are doing at present, no, in a lockdown, we are sitting inside, we are not going outside to play, no. Exactly what we are doing now, that in what and all we are going to play in the house, that everything will call indoor game. Manena, you cricket artira? No, no. Yes, very good. So mane olagade aadanta aatakke navu enanta heltivi, indoor game anta karithivi. Yenen aatadtivi? So okay, nina indoor game alli mane nalli yenen aatadtivi navu? Heli, list madana navu. Tell anyone, tell me. Good, very good. Snake and ladder, carom, ludo, blocks, table tennis, dollhouse, then video game, playing cards, chess, and housey. Alva, itara navu stone games na aadthivi. ಇನ್ನೊಂದ್ಸಲ ಹೇಳಿ, ಯಾವ ಗೇಮ್ಸ್ ಆಡ್ತೀವಿ ನಾವು? ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತೀರಲ್ಲ, ಗುಡ್. ಅದನ್ನ ನಾವು ಮನೆ ಒಳಗಡೆ ಆಡ್ತೀವಿ. ದೆನ್ ಕೇರಂ, ಯಾರ್ಯಾರು ಆಡ್ತೀರ ಕೇರಂ? ವೆರಿ ಗುಡ್, ಕೇರಂ. ಅಂಡ್ ಸ್ಕಿಪ್ಪಿಂಗ್ ರೋ, ಸ್ಕಿಪ್ಪಿಂಗ್, ಗುಡ್. ದೆನ್ ಡಾಲ್ ಹೌಸ್, ವಿನ್ ಮಾಡಿದ್ದೀರಲ್ಲ ನೀವೆಲ್ಲ ಡಾಲ್ ಹೌಸ್, ವೆರಿ ಗುಡ್. ಸೊ ಡಾಲ್ ಹೌಸ್. ದೆನ್ ಲುಡೋ, ಲುಡೋ. ದೆನ್ ಬ್ಲಾಕ್ಸ್, ಬ್ಲಾಕ್ಸ್ ಕೂಡ ಇಂಡೋರ್ ಗೇಮ್ಸ್. ದೆನ್ ಟೇಬಲ್ ಟೆನ್ನಿಸ್, ಟೇಬಲ್ ಟೆನ್ನಿಸ್ ಆಲ್ಸೋ ಇಂಡೋರ್ ಗೇಮ್. ಆ್ಯಂಡ್ ಚೆಸ್, ಚೆಸ್ ಕೂಡ ಇಂಡೋರ್ ಗೇಮ್ಸ್. ದೆನ್ ಪ್ಲೇಯಿಂಗ್ ಕಾರ್ಡ್ಸ್, ವಿಡಿಯೋ ಗೇಮ್ಸ್,
these are not in indoor games. ಇದು ಬಿಟ್ಟು ನಿಮ್ಗೆ ಯಾವ್ದಾದ್ರು ಬೇರೆ ಗೊತ್ತಾ? ಗೊತ್ತಿದ್ರೆ ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್. ಓಕೆ, ಯು ಕ್ಯಾನ್ ಮೇಕ್ ಅ ಲಿಸ್ಟ್. ವೆನ್ ವಿ ಮೀಟ್ ಇನ್ ಅ ಝೂಮ್, ಯು ಕ್ಯಾನ್ ಟೆಲ್ ಮಿ ಅಬೌಟ್ ಇಂಡೋರ್ ಗೇಮ್ಸ್. ಇದು ಬಿಟ್ಟು ನೀವು ಬೇರೆ ಯಾವ್ದಾದ್ರು ಆಟ ಆಡ್ತೀರಾ ಅಂದ್ರೆ ಯು ಹ್ಯಾವ್ ಟು ಸೇ ದಟ್ ಒನ್. ಓಕೆ ಕಿಡ್ಸ್, ದೀಸ್ ಆರ್ ಆಲ್ ಇಂಡೋರ್ ಗೇಮ್ಸ್. ಟುಡೇ ಐ ಹ್ಯಾವ್ ಜಸ್ಟ್ ಗಿವ್ ಅ ಇಂಟ್ರೊಡಕ್ಷನ್. ಟುಮಾರೋ ವಿಲ್ ಡೂ ಅ ಕ್ವೆಶ್ಚನ್ ಕಾನ್ವರ್ಸೇಷನ್ ಅಬೌಟ್ this indoor games. Before that you have to do one thing, take your scrapbook. Scrapbook, you know, scrapbook. In that, so far you have done, so what and all you have finished, leave that page. Next page you have to write here indoor games. Indoor games and then you have to take a chart. Indoor games, indoor games chart, you will get all the shops. Take one chart. In that you have to cut some pictures of indoor games and you have to stick here. You have to stick maadittu on the top of, otherwise down you have to write a name. Adu yen games anta neevu idralli barebeku. Okay na, first on the heading you have to write indoor games. Next, you have to stick that picture. After that, you have to mention what is that game name. Okay, like that picture also you will get it in a shop. Itara nimge shop alli indoor games anta kelidre they will give. Okay, in that you have to cut and you have to stick the pictures of indoor games. Okay guys, this is your EVS class. Tomorrow we will do submission conversation of your indoor games. Okay, next class we'll move on to top class. Padana next to language means English. Indoor also it will come, kids. Just now we learned that
ಇಂದೋರ್ ಅಂತ ಹೇಳಿ ಇಂದೋರ್ ಈ ತರ ನಮ್ಗೆ ಐದ ತುಂಬಾನೇ ವರ್ಡ್ಸ್ ಆರ್ ಲೆಟರ್ಸ್ ನಮ್ಗೆ ಸಿಗುತ್ತೆ. ಐ ಫಾರ್ ಇಂದೋರ್, ಐ ಫಾರ್ ಏಕ್, ಐ ಫಾರ್ ಐರನ್, ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐಲ್ಯಾಂಡ್, ಐ ಫಾರ್ ಇನ್ವಿಟೇಷನ್, ಐ ಫಾರ್ ಇನ್ಸೈಡ್ ಅಂಡ್ ಐ ಫಾರ್ ಇಗ್ಲೋ. ನೀವು ಯು ಕ್ಯಾನ್ ಆಲ್ಸೋ ಸರ್ಚ್ ಸಮ್ ಎಕ್ಸಾಂಪಲ್ಸ್ ಇನ್ ಲೆಟರ್ ಐ ಕಿಡ್ಸ್. ಓಕೆ, ದಿಸ್ ಇಸ್ ದ ಲೆಟರ್ ಐ. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ಹೋಮ್ವರ್ಕ್ ಇನ್ ರೈಟಿಂಗ್ ರೆಡಿನೆಸ್ ಬುಕ್. ರೈಟಿಂಗ್ ರೆಡಿನೆಸ್ ಬುಕ್ ಪೇಜ್ ನಂಬರ್ 21. ಪೇಜ್ ನಂಬರ್ 21 ಯು ಹ್ಯಾವ್ ಟು ರೈಟ್ ಲೆಟರ್ ಐ. ಪೇಜ್ ನಂಬರ್ 21 ಯು ಹ್ಯಾವ್ ಟು ರೈಟ್ ಲೆಟರ್ ಐ. ವಾಟ್ ಇಸ್ ದಿಸ್? ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐಸ್ ಕ್ರೀಮ್. ವಿಚ್ ಕಲರ್ ಇಸ್ ಐಸ್ ಕ್ರೀಮ್? ಇಟ್ಸ್ ಅ ಬ್ರೌನ್ ಕಲರ್ ಬಿಸ್ಕೆಟ್. ಓಕೆ, ಅಂಡ್ ಪಿಂಕ್ ಕಲರ್ ಕ್ರೀಮ್. ಸೇಮ್ ಥಿಂಗ್, ಯು ಹ್ಯಾವ್ ಟು ಡೂ ದ ಕಲರಿಂಗ್. ಬಿಫೋರ್ ಯು ಡೂ ದ ಕಲರಿಂಗ್ ಯು ಹ್ಯಾವ್ ಟು ಟ್ರೇಸ್ ದ ಐಸ್ ಕ್ರೀಮ್, ದೆನ್ ಯು ಹ್ಯಾವ್ ಟು ಡೂ ದ ಕಲರಿಂಗ್. ಡೋಂಟ್ ಫರ್ಗೆಟ್, ಅಗೇನ್ ಐ ಆಮ್ ರಿಪೀಟಿಂಗ್, ಯು ಹ್ಯಾವ್ ಟು ಮೆನ್ಷನ್ ಟುಡೇಸ್ ಡೇಟ್. ವಾಟ್ ಈಸ್ ದ ಡೇಟ್ ಟುಡೇ? ಟುಡೇ ಇಸ್ 8 ಅಂಡ್ ಥರ್ಸ್ಡೇ. ಡೇಟ್ ಯು ಹ್ಯಾವ್ ಟು ಮೆನ್ಷನ್, ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ಯುವರ್ ನೇಮ್. ಆಫ್ಟರ್ ದಟ್ ಓನ್ಲಿ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ಪ್ಲೀಸ್ ಡೋಂಟ್ ಫರ್ಗೆಟ್ ದ ಡೇಟ್ ಕಿಡ್ಸ್. And you have to complete this letter I. This is uppercase letter I. Only one page, that is page number 21. You have to do the homework for today. Okay, have you got it? No kids? Next, we'll move on to next class, that is Hindi. ಹಿಂದಿ. ಓಕೆ, ಸೋ ಫಾರ್ ಹಿಂದಿನಲ್ಲಿ ಏನೇನು ಕಲ್ತೀರಿ ನೀವು? ಇನ್ ಹಿಂದಿ ಅ ಅಲ್ವಾ ಕಿಡ್ಸ್? ಇನ್ ಹಿಂದಿ ವಿ ಲರ್ನ್ ಇಮಲಿ ಅಂದ್ರೆ
is E. Take care, do your homework, stay safe, stay home, okay? Bye-bye.